ನಮಸ್ಕಾರ ಸ್ನೇಹಿತರೆ ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ ನೀವು ಆಲ್ರೆಡಿ ವೆನುಮ್ ದಿ ಲಾಸ್ಟ್ ಡ್ಯಾನ್ಸ್ ಸಿನಿಮಾದಲ್ಲಿ ವೆನುಮ್ ಹೆಂಗೆ ಕ್ರಿಯೇಟ್ ಆದ ಅವನನ್ನು ಯಾರು ಕ್ರಿಯೇಟ್ ಮಾಡಿದ್ದು ಅವನಿಗೂ ನಲುಗು ಇರುವಂಥ ಸಂಬಂಧ ಎಂಥದ್ದು ಇದೆಲ್ಲದನ್ನೂ ತಿಳ್ಕೊಂಡಿದ್ದೀರಾ ಆದರೆ ಆ ಸಿನಿಮಾದಲ್ಲಿ ಬರೀ ಸ್ಪೂನ್ ಫೀಡಿಂಗ್ ಥರ ಡೈಲಾಗ್ನಲ್ಲೇನೆ ಫ್ಲಾಶ್ ಬ್ಯಾಕ್ ಕತೆನೆಲ್ಲ ಹೇಳ್ಬಿಟ್ಟು ಮುಗಿಸಿದರೆ ಆ್ಯಕ್ಚುಲಿ ಅವರ ಸ್ಪೈಡರ್ ಮ್ಯಾನ್ ಯೂನಿವರ್ಸ್ ಆಗಿರ್ಬೋದು ಅಥವಾ ವೆನುಮ್ ವರ್ಸ್ ಆಗಿರ್ಬೋದು ಇಲ್ಲಿ ಬರುವಂಥ ಕಥೆ ಎಲ್ಲ ಪಕ್ಕ ಕಾಮಿಕ್ ಆ್ಯಕ್ಯುರೇಟ್ ಆಗೇನೇ ಇದೆ ಆದರೆ ಎಲ್ಲೂ ಕೂಡ ಅದನ್ನು ವಿಜುವಲಿ ನಮಗೆ ಸರಿಯಾಗಿ ಪ್ರೆಸೆಂಟ್ ಮಾಡಿಲ್ಲ ಆದರೆ ಈ ವಿಡಿಯೋದಲ್ಲಿ ನಿಮಗೆ ಕಾಮಿಕ್ ಬುಕ್ನಲ್ಲಿರುವಂಥ ಆರ್ಟ್ಸ್ ಆ್ಯಂಡ್ ಇಮೇಜಸ್ಗಳನ್ನು ತೋರಿಸ್ತಾ ಈ ಕತೆ ಎಲ್ಲೆಲ್ಲಿಂದ ಹುಟ್ಟಿತು ಹೆಂಗಾಯಿತು ನಲ್ಲಿ ಇಷ್ಟ್ರಿ ಏನು ಅವನಿಗೆ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಎಂಥದ್ದು ಎಲ್ಲದನ್ನು ತಿಳ್ಕೊಂಬಿಡೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂತೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಅಪ್ಲೋಡ್ ಮಾಡೋ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣ ಬರಬೇಕು ಅಂತಂತ ಹೇಳಿದ್ರೆ ನೋಟಿಫಿಕೇಷನ್ನ ಎನೇಬಲ್ ಮಾಡ್ಕೊಳ್ಳಿ ಓಕೆ ಕತೆನ ಶುರು ಮಾಡೋಣವಾ ಆಕ್ಚುಲಿ ಕಾಮಿಕ್ ಪ್ರಕಾರ ಈ ಎರಡು ಕ್ಯಾರೆಕ್ಟರ್ಗಳಲ್ಲಿ ಮೊದಲು ಇಂಟ್ರಡ್ಯೂಸ್ ಆಗಿದೆ ಯಾರಪ್ಪ ಅಂತ ಹೇಳಿದ್ರೆ ಅದು ವೆನೊಮ್ಮೆ ಅದರಲ್ಲೂ ಕೂಡ ಫುಲ್ ಐಡೆಂಟಿಟಿಯಲ್ಲಿ ಅಲ್ಲ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ ಇಸ್ವಿನಲ್ಲಿ ದಿ ಅಮೇಝಿಂಗ್ ಸ್ಪೈಡರ್ ಮ್ಯಾನ್ ದು ಕಾಮಿಕ್ ಬುಕ್ ಸೀರೀಸ್ ಬರ್ತಾ ಇರುತ್ತೆ ಅದರಲ್ಲಿ ಇಶ್ಯೂ ನಂಬರ್ ಇನ್ನೂರ ಐವತ್ತೆಂಟರಲ್ಲಿ ಸ್ಪೈಡರ್ ಮ್ಯಾನು ಅವನತ್ರ ಇರುವಂತಹ ಬ್ಲಾಕ್ ಸೂಟ್ ಸೂಟನ್ನು ಕಿತ್ತು ಬಿಸಾಕ್ತಾನೆ ಅವಾಗ ಅವನಿಗೆ ಗೊತ್ತಾಗುತ್ತೆ ಅದು ನನ್ನ ಸೂಟ್ ಅಲ್ಲ ಯಾವುದೋ ಒಂದು ಸಿಂಬಿಯೋಟು ನನ್ನನ್ನು ನನ್ನನ್ನ ಹೋಸ್ಟ್ ಮಾಡ್ಕೊಂಡ್ಬಿಟ್ಟು ಇಷ್ಟು ದಿನ ಬದುಕಿತ್ತು ಅಂತೇಳಿ ಸೇಮ್ ನಿಮಗೆ ಸ್ಪೈಡರ್ ಮ್ಯಾನ್ ತ್ರೀ ಸಿನಿಮಾದಲ್ಲಿ ಇದೆಯಲ್ಲ ಅದೇ ಕಥೆನೇ ಸೇಮ್ ಅದೇ ಕಥೆನೇ ಇಲ್ಲಿ ಕಂಟಿನ್ಯೂ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸೇಮ್ ಕಾಮಿಕ್ ಬುಕ್ಕು ಬಟ್ ಮುನ್ನೂರನೇ ಇಶ್ಯೂ ಅಲ್ಲಿ ಇದೇ ಹೋಗಿ ಎಡ್ಡಿ ಬ್ರೋಕನ್ನ ಹೋಸ್ಟ್ ಆಗಿ ತಗೊಂಡು ಅವನನ್ನ ಡಾಮಿನೇಟ್ ಮಾಡಿಬಿಡುತ್ತೆ ಆವಾಗಲೇ ಅದರ ಐಡೆಂಟಿಟಿ ರಿವೀಲ್ ಆಗೋದು ಇದ್ರ ಹೆಸರು ಅಂತ ಅಂತೇಳಿ ಇದೊಂದು ಏಲಿಯನ್ ಅಂತ ಅವಾಗಿಂದನೂ ವೆನಮ್ ಸ್ಪೈಡರ್ ಮ್ಯಾನ್ ಗೆ ಒಬ್ಬ ಪಕ್ಕಾ ವಿಲನ್ನು ಅಂಡ್ ಇದನ್ನೇ ನೀವು ಸಿನಿಮಾದಲ್ಲೂ ನೋಡಿದಿರಾ ಕೆಲವು ಕಾರ್ಟೂನ್ ಅಲ್ಲೂ ನೋಡಿರ್ಬೋದು ಇತ್ತೀಚೆಗೆ ಬಂದಿರುವಂಥ ಸ್ಪೈಡರ್ ಮ್ಯಾನ್ ಗೇಮ್ ಅಲ್ಲೂ ಕೂಡ ಆ್ಯಕ್ಚುಲಿ ಈ ಕ್ಯಾರೆಕ್ಟರ್ನ ಡೇವಿಡ್ ಮೈಕಲ್ ಅವರು ಮತ್ತೆ ಟಾಡ್ ಮೈಕಲ್ ಅವರು ಕ್ರಿಯೇಟ್ ಮಾಡಿದಾಗ ಇವನೊಬ್ಬ ಪಕ್ಕಾ ವಿಲನ್ ಅಂತಾನೆ ಕ್ರಿಯೇಟ್ ಮಾಡಿರ್ತಾರೆ ಆದರೆ ಸಾವಿರದ ಒಂಬೈನೂರ ತೊಂಬತ್ ಮೂರನೇ ಮಾರ್ಕ್ ಬ್ಯಾಗ್ಲೆ ಅವರು ಈ ಕ್ಯಾರೆಕ್ಟರ್ಗೆ ಇನ್ನೊಂದು ಕಾಮಿಕ್ ಬುಕ್ ಸೀರೀಸನ್ನು ಬರೀತಾರೆ ಅದೇ ವೆನುಮ್ ಲೇತಲ್ ಪ್ರೊಟೆಕ್ಟರ್ ಅಂತೇಳಿ ಅವಾಗಿಂದ ಇವನನ್ನ ಆ್ಯಂಟಿ ಹೀರೋ ಕೂಡ ಮಾಡ್ತಾರೆ ಆ್ಯಕ್ಚುಲಿ ಇಂಥ ಥಾಟ್ಸೇ ಇರಬೇಕು ಅಂತ ಕಾಣಿಸುತ್ತೆ ಸೋನಿ ಅವರು ವೆನುಮ್ಗೋಸ್ಕರ ಫಿಲಮ್ ಮಾಡೋದಕ್ಕೆ ಶುರು ಮಾಡಿದ್ದು ಓಕೆ ಇದು ವೆನುಮ್ನ ಇಂಟ್ರಡಕ್ಷನು ಇಲ್ಲಿ ಇವ್ನ ಆರಿಜಿನ್ ಏನು ಬರಲಿಲ್ಲ ಅಲ್ವಾ ಈಗ ಹೇಳ್ತೀನಿ ಕೇಳಿ ಇವನ್ ಆರ್ಜನ್ ಸ್ಟೋರಿನ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಲ್ ಕಥೆನ ತಿಳ್ಕೊಳ್ಬೇಕು ಆಕ್ಚುಲಿ ಇವನ್ ಕತೆ ಶುರುವಾಗೋದು ಎರಡ್ ಸಾವಿರದ ಹದಿನೆಂಟನೇ ಇಸ್ವಿನಲ್ಲಿ ಬಂದಂತಹ ವೆನುಮ್ ಕಾಮಿಕ್ ಬುಕ್ ಸೀರೀಸ್ ನಲ್ಲಿ ಅದರಲ್ಲಿ ವಾಲ್ಯೂಮ್ ಫೋರ್ ನಾಲ್ಕನೇ ಇಶ್ವಿನಲ್ಲಿ ಇವ್ನ ಆರಿಜನ್ ಸ್ಟೋರಿನ ತೋರಿಸ್ತಾರೆ ಆದ್ರೆ ಇವನ್ ಇಂಟ್ರೊಡ್ಯೂಸ್ ಆಗಿದ್ದು ಎರಡ್ ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ತೋರ್ ಗಾಡ್ ಆಫ್ ತಂಡರ್ ಕಾಮಿಕ್ ಬುಕ್ ಸೀರೀಸ್ ನಲ್ಲಿ ಗೋರ್ ದಿ ಗಾಡ್ ಬೂಚರ್ಗೆ ಗೆ ಆಡ ಸಿಗುತ್ತಲ್ಲ ಆ ಸಿಚುವೇಶನ್ ಅಲ್ಲಿ ಆಕ್ಚುಲಿ ಅಲ್ಲಿ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ನಡೆದಿರೋದಿಷ್ಟೇ ನಲ್ ಮತ್ತೆ ಗಾಡ್ ಆಫ್ ಲೈಟ್ ಇಬ್ರು ಕೂಡ ಫೈಟ್ ಮಾಡ್ತಾ ಇರ್ತಾರೆ ಸಾವು ಬದುಕಿಗೋಸ್ಕರ ಹೊಡೆದಾಡ್ತಾ ಇರ್ತಾರೆ ಒಂದು ನಾನು ಉಳಿಬೇಕು ಇಲ್ಲ ನೀನು ಉಳಿಬೇಕು ಅಂತ ಈ ಟೈಮ್ ಅಲ್ಲಿ ಇಬ್ರು ಸುಸ್ತಾಗಿ ಬಿದ್ದೋಗ್ಬಿಡ್ತಾರೆ ಈ ಗ್ಯಾಪ್ ಅಲ್ಲಿ ಗೋರ್ದಿ ಗಾಡ್ ಬೂಚರ್ ಬಂದ್ಬಿಟ್ಟು ಆ ನೆಕ್ರೊಸರ್ಡ್ ಎತ್ಕೊಂಡು ಎತ್ಕೊಂಡೋಗಿರ್ತಾನೆ ಅವಾಗಿಂದ ಅವನು ಬೂಚರ್ ಆಗಿ ದೇವ್ರುಗಳನ್ನ ಕೊಲೆ ಮಾಡ್ತಾ ಹೋಗ್ತಾನೆ ಆದ್ರೆ ಈ ಕಥೆನಲ್ಲಿ ನಲ್ಲಿ ಇವನೇ ನಲ್ಲು ಅಂತಂತೇಳ್ಬಿಟ್ಟು ಹೇಳಿರಲಿಲ್ಲ ಬರೀ ಗಾಡ್ ಆಫ್ ಬ್ಲಾಕ್ ಅಥವಾ ಗಾಡ್ ಆಫ್ ಡಾರ್ಕ್ನೆಸ್ ಈ ತರ ಕರಿತಾ ಇದ್ರು ಬರೀ ಇದೊಂದೇ ಅಂತಲ್ಲ ಗಾರ್ಡಿಯನ್ ಆಫ್ ದಿ ಗ್ಯಾಲಾಕ್ಸಿ ವಾರ್ ಆಫ್ ದಿ ರಿಯಲ್ ವೆಬ್ ಆಫ್ ವಿನಮ್ ಥೋರ್ ಗಾಡ್ ಆಫ್ ತಂಡರ್ ಈ ಕಾಮಿಕ್ ಬುಕ್ಸ್ನಲ್ಲೆಲ್ಲ ನಲ್ಲೆಲ್ಲ ಇವನನ್ನ ಇದೇ ರೀತಿ ಕರೆತಿದ್ದದ್ದು ಡೈರೆಕ್ಟ್ ಆಗಿ ಇವನ ಹೆಸರಿನಲ್ಲೂ ರಿವೀಲ್ ಮಾಡಿರಲಿಲ್ಲ ಆದ್ರೆ ಮುಂಚೆನೆ ಹೇಳಿದ್ನಲ್ಲ ವೆನುಮ್ ಕಾಮಿಕ್ ಬುಕ್ಸ್ ಸೀರೀಸ್ ನಲ್ಲಿ ಇವನ ಟ್ರೂ ಅಪಿಯರೆನ್ಸ್ ಬಂತು ಅಂತೇಳಿ ಅಲ್ಲಿ ಇವನಿಗೆ ಗ್ರ್ಯಾಂಡ್ ಎಂಟ್ರಿನೇ ಇತ್ತು ಅದು ಯಾವ ರೇಂಜ್ಗೆ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ ಅವನ ಕತೆ ಬಿಗ್ ಬ್ಯಾಂಗ್ ನಡೆಯೋದಕ್ಕಿಂತ ಮುಂಚೆ ಒಂದು ಎಂಡ್ಲೆಸ್ ವಾಯ್ಡ್ ಇರುತ್ತೆ ಅಂದರೆ ಅದೊಂದು ಪಾಳು ಬಿದ್ದಿರುವಂಥ ಸಾಮ್ರಾಜ್ಯ ಫುಲ್ ಕತ್ಲೆಯಿಂದನೇ ತುಂಬಿರುತ್ತೆ ಅಲ್ಲಿ ಇವನೇ ರಾಜ ಖುಷಿ ಖುಷಿಯಾಗಿ ಆರಾಮಾಗಿರ್ತಾನೆ ಬಟ್ ಯಾವಾಗ ಬಿಗ್ ಬ್ಯಾಂಗ್ ನಡೆಯುತ್ತೆ ಇದರಿಂದ ಕಾಸ್ಮಿಕ್ ಲೆವೆಲ್ ಗಾಡ್ಸ್ ಗಳು ಉಟ್ಕೊಳ್ತವೆ ಅದಾದ ನಂತರ ಸೆಲೆಸ್ಟಿಯಲ್ಸ್ಗಳು ಸೆಲೆಸ್ಟಿಯಲ್ಸ್ ಗಳೆಲ್ಲ ಸ್ಟಾರ್ಸ್ ಕ್ರಿಯೇಟ್ ಮಾಡ್ತಾರೆ ಅದರಿಂದ ಲೈಟ್ ಜನರೇಟ್ ಆಗುತ್ತೆ ಈ ಲೈಟು ನೆಲ್ನ ಸಾಮ್ರಾಜ್ಯದ ಮೇಲೂ ಕೂಡ ಹರಡ್ಬಿಡುತ್ತೆ ಅವನಿಗೆ ಇದನ್ನ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅವನೊಬ್ಬ ಗಾಡ್ ಆಫ್ ಬ್ಲಾಕ್ ಅವನಿಗೆ ಕತ್ಲೇನೆ ಸಾಮ್ರಾಜ್ಯ ಕತ್ಲೇನೆ ಇರಬೇಕು ಅವನಿಗೆ ಹಂಗಾಗಿ ಅವ್ನಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಹಂಗಾಗಿ ಈ ಸೆಲೆಸ್ಟಿಯಲ್ಸ್ ಗಳನ್ನೆಲ್ಲ ಮಟ್ಟ ಹಾಕ್ಬೇಕು ಅಂತಂತೇಳಿ ಮೊಟ್ಟ ಮೊದಲನೇ ಬಾರಿಗೆ ಒಂದು ಆಯುಧಾನ ತಯಾರು ಮಾಡ್ತಾನೆ ಅದೇ ಆಲ್ ಬ್ಲ್ಯಾಕ್ ಇದರಿಂದ ಒಂದು ಸೆಲೆಸ್ಟಿಯಲ್ನ ತಲೆನೇ ಕಡಿದ್ಬಿಡ್ತಾನೆ ಮಿಕ್ಕಿದ ಸೆಲೆಸ್ಟಿಯಲ್ಲ ಗಾಬರಿ ಎದ್ದು ಹೋಗ್ಬಿಡ್ತಾರೆ ಆವಾಗಲೇ ಅವನನ್ನ ಆ ಸೆಲೆಸ್ಟಿಯಲ್ ಎಡ್ ಜೊತೆ ಡೀಪ್ ವಾರ್ಡ್ಗೆ ಬಹಿಷ್ಕಾರ ಮಾಡಿಬಿಡ್ತಾರೆ ಆದ್ರೆ ನೆಲ್ನ ಕೋಪ ಇನ್ನೂ ತಣ್ಣಗಾಗಿರಲ್ಲ ಆಲ್ ಬ್ಲ್ಯಾಕ್ ಇರುತ್ತಲ್ಲ ಆ ಕ್ರಿಯೇಚರ್ನೇ ಒಂದು ಫೋರ್ ಜಿಗ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ತಟ್ಟಿ ನೆಕ್ರೋಸ್ ಅನ್ನೋ ಒಂದು ಕತ್ತಿಯನ್ನು ರೆಡಿ ಮಾಡ್ತಾನೆ ಅದ್ರ ಫುಲ್ ಹೆಸರೇ ಆಲ್ ಬ್ಲ್ಯಾಕ್ ನೆಕ್ರೋಸ್ ವೆರಾಡ್ ಇದು ಇವನು ತಯಾರ ಮಾಡದಂತ ಮೊದಲನೇ ಸಿಂಬಿಯೋಟ್ ಅಂತಲೂ ಕೂಡ ಅಂತಾರೆ ಯಾಕಂದ್ರೆ ಇದು ಕೂಡ ಒಂದು ಜೀವಿತರನೇ ತರನೇ ಸಿಂಬಿಯುಟ್ಸ್ ತರ ಬೇರೆಯವ್ರ ಆಶ್ರಯ ಯಾವಾಗಲೂ ಕೇಳ್ತಾ ಇರುತ್ತೆ ಅಂಡ್ ಇದೇ ವೆಪನನ್ನು ಇವ್ನು ಯೂಸ್ ಮಾಡ್ಕೊಂಬಿಟ್ಟು ತುಂಬಾ ಜನ ಗಾಡ್ಸ್ ಸಾಯಿಸ್ತಾ ಬರ್ತಾನೆ ಅದೇ ರೀತಿ ಗಾಡ್ ಆಫ್ ಲೈಟ್ ಜೊತೆ ಒಡೆದಾಡುವಾಗ ಈ ನೆಕ್ರೊಸೋಡ್ ಕಳ್ಕೊತಾನೆ ಅದು ಗೋರ್ದಿ ಗಾಡ್ ಬೂಚರ್ ಕೈಗೆ ಹೋಗಿ ಸೇರ್ಕೊಳ್ಳುತ್ತೆ ಆ ಕತೆ ಆ ರೀತಿ ಮುಂದುವರಿಯುತ್ತೆ ಆದರೆ ಇಲ್ಲಿ ಮತ್ತೆ ನಲ್ಲಿ ಏನು ಮಾಡ್ತಾನಪ್ಪ ಅಂತಂತೇಳಿದ್ರೆ ಹೇಳಿದ್ರೆ ನಾನು ಒಬ್ನೇ ಹೋರಾಟ ಮಾಡಿದ್ರೆ ಸಾಕಾಗಲ್ಲ ಅಂತೇಳಿ ಅವಾಗ ಸೃಷ್ಟಿ ಮಾಡ್ತಾನೆ ಸಿಂಬ್ಯೂಟ್ಸ್ಗಳನ್ನು ಗಳನ್ನ ಇವನು ಇದನ್ನ ಒಂದು ಆರ್ಮರ್ ತರ ಯೂಸ್ ಮಾಡ್ತಾ ಇರ್ತಾನೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಈ ಸಿಂಬಿಯೋಟ್ಸ್ ಒಂದು ಆರ್ಮಿನೇ ಕಟ್ತಾನೆ ಅದ ಹೆಂಗಿರುತ್ತಪ್ಪ ಅಂತ ಹೇಳಿದ್ರೆ ಒಂಥರ ಜೇನ್ ಗೂಡ್ ಇದ್ದಂಗೆ ಒಂದೇ ಕಡೆ ಎಲ್ಲಾ ಸಿಂಬಿಯೋಟ್ಸ್ ಗಳು ಕೂಡ ಗುಂಪಾಗಿರ್ತವೆ ಬಟ್ ಒಂದು ಸಾರಿ ಅಟ್ಯಾಕ್ ಮಾಡುದು ಅಂತ ಹೇಳಿದ್ರೆ ಯಾವ ಗಾಡು ಉಳಿಯಲ್ಲ ಯಾವ ಗ್ರಹನೂ ಉಳಿಯಲ್ಲ ಸೇಮ್ ಜೇನ್ ಗೂಡ್ ಅಂದ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿದಾಗ ಹೆಂಗಾಗುತ್ತೋ ಸೇಮ್ ಅದೇ ಟೈಪ್ ಆದ್ರೆ ಈ ಎಲ್ಲಾ ಸಿಂಬಿಯೋಟ್ಸ್ ಗಳಿಗೂ ಕೂಡ ಅವಾಗ ಕಾನ್ಶಿಯಸ್ನೆಸ್ ಇರೋದಿಲ್ಲ ಅವೆಲ್ಲವೂ ಕೂಡ ಹೈ ಮೈಂಡಿಂದ ನಲ್ಗೆ ಕನೆಕ್ಟ್ ಆಗಿರ್ತವೆ ಅವನ ಮೈಂಡ್ ಇಂದಾನೆ ಅವೆಲ್ಲವನ್ನೂ ಕೂಡ ಅವನು ಮಾನಿಟರ್ ಮಾಡ್ತಾ ಇರ್ತಾನೆ ಇವನು ನೆಕ್ಸ್ಟ್ ಏನು ಮಾಡ್ತಾನಪ್ಪ ಅಂತೇಳಿದ್ರೆ ಇದೇ ಸಿಂಬಿಯೋಟ್ಸ್ಗಳಿಂದ ದೊಡ್ಡ ದೊಡ್ಡ ಕ್ರಿಯೇಚರ್ಸ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಶುರು ಮಾಡ್ತಾನೆ ಅಂದರೆ ಒಂದು ಡ್ರ್ಯಾಗನ್ ರೀತಿ ಇರುವಂಥ ಸಿಂಬಿಯೋಟನ್ನು ಕ್ರಿಯೇಟ್ ಮಾಡಿ ಅದನ್ನು ವೈಕಿಂಗ್ಸ್ಗಳಿರುವಂಥ ಸಾಮ್ರಾಜ್ಯಕ್ಕೆ ಕಳಿಸ್ಕೊಡ್ತಾನೆ ಅದು ಅಲ್ಲಿನ ಜನಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇರುತ್ತೆ ಆದರೆ ಆ ರೀಲು ಪ್ರೊಟೆಕ್ಟ್ ಮಾಡಬೇಕಾಗಿರೋದು ಆ್ಯಸ್ ಗಳ ಕರ್ತವ್ಯ ಸೊ ಹಂಗಾಗಿ ಅಲ್ಲಿಗೆ ತೋರ್ ಬರ್ತಾನೆ ಅವಾಗಿನೂ ತೋರ್ ತುಂಬಾ ಹೆಂಗಾಗಿರ್ತಾನೆ ಬಿಸಿ ಬಿಸಿ ರಕ್ತ ಬೆರೆ ಅದರಲ್ಲೂ ಪವರ್ಫುಲ್ ವೆಪನ್ ಇರುತ್ತೆ ಒಂದೇ ಒದೆ ಆ ಸಿಂಬಿಯೋ ಡ್ರ್ಯಾಗನ್ನು ಮೂರ್ಚೆ ಬಿದ್ದೋಗ್ಬಿಡುತ್ತೆ ಅವಾಗ ಎಲ್ಲಾ ಸಿಂಬಿಯೋಟ್ಸ್ ಕೂಡ ಈ ಹೈ ಮೈಂಡ್ ಕನೆಕ್ಷನ್ ತಪ್ಪೋಗ್ಬಿಡುತ್ತೆ ಇವಾಗ ಅವೆಲ್ಲವೂ ಕೂಡ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತವೆ ಅಂದ್ರೆ ಸ್ಪೇಸು ಅದರ್ ಪ್ಲಾನೆಟ್ಸು ಲೈಟ್ಸು ಅದರಿಂದ ಉದ್ಭವ ಆಗಿರೋಂತಹ ಬ್ಯೂಟಿಫುಲ್ ಪ್ರಪಂಚ ಹಿಂಗೆಲ್ಲ ಸೊ ಆ ಕಾರಣದಿಂದಾಗಿಯೇ ವೆನಮ್ ಫಸ್ಟ್ ಸಿನಿಮಾದಲ್ಲಿ ತೋರಿಸಿರೋ ಪ್ರಕಾರ ಸಿಂಬಿಯೋಟ್ಗಳು ಗಳು ಬೇರೆ ಬೇರೆ ಗ್ರಹಗಳಿಗೆ ಗುಳೆ ಎದ್ದು ಹೋಗ್ಬಿಡ್ತವೆ ಅಂದ್ರೆ ಇದೆಲ್ಲ ನಲ್ ಕಂಟ್ರೋಲ್ ತಪ್ಪೋಗ್ಬಿಟ್ಟಿರುತ್ತೆ ಅವೆಲ್ಲವೂ ಕೂಡ ಅವನ ವಿರುದ್ಧನೆ ತಿರುಗಬಿದ್ಬಿಡ್ತವೆ ಕೊನೆಗೆ ಫ್ರೀಡಮ್ಗೋಸ್ಕರ ಗೋಸ್ಕರ ಬಿಲಿಯನ್ಸ್ ಆಫ್ ಸಿಂಬಿಯೋಟ್ಸ್ಗಳು ಗಳು ತಮ್ಮನ್ನ ಸ್ಯಾಕ್ರಿಫೈಸ್ ಮಾಡಿ ನಲ್ಲಿನ ಒಂದು ಸಿಂಬಿಯೋಟ್ ಕೇಜ್ ನಲ್ಲಿ ಬಂದಿ ಮಾಡಾಕ್ ಬಿಡ್ತವೆ ಅದು ಯಾವ ಮಟ್ಟಿಗೆ ಇರುತ್ತೆ ಅಂತಂದ್ರೆ ಒಂದು ದೊಡ್ಡ ಗ್ರಹ ಇರುತ್ತೆ ಅದನ್ನೇ ಮಾರ್ವೆಲ್ ಕಾಮಿಕ್ಸ್ನಲ್ಲಿ ಕ್ಲಿಂಟಾರ್ ಗ್ರಹ ಅಂತ ಅಂತ ಹೇಳಿಬಿಟ್ಟು ಕರೀತಾರೆ ಓಕೆ ಈ ಕ್ಲಿಂಟಾರ್ ಗ್ರಹದಲ್ಲಿ ಬಂದಿ ಆಗಿರುವಂಥ ನಲ್ಲಿ ಯಾವ ಥರ ಫ್ರೀ ಆಗ್ತಾನಪ್ಪ ಅಂತ ಹೇಳಿದ್ರೆ ಸೇಮ್ ಸಿನಿಮಾದಲ್ಲಿ ತೋರಿಸಿರೋ ಥರನೇ ಯಾವುದೆಲ್ಲ ಸಿಂಬಿಯೋಟ್ಸ್ಗಳು ಹೋಸ್ಟನ್ನು ತೊಗೊಂಡು ಅವ್ರ ನಡುವೆ ಬಾಂಡಿಂಗ್ ಕ್ರಿಯೇಟ್ ಆಗಿರುತ್ತೋ ಅವ್ರಗಳಲ್ಲೆಲ್ಲ ಕೋಡೆಕ್ಸ್ ಕೂಡ ಕ್ರಿಯೇಟ್ ಆಗಿರುತ್ತೆ ಆ ಥರ ಪ್ರತಿಯೊಂದು ಕೋಡೆಕ್ಸನ್ನು ಅನ್ನು ಕೂಡ ಕಲೆಕ್ಟ್ ಮಾಡಿ ಅದರಿಂದ ಆ ಸಿಂಬಿಯೋಟ್ಸ್ಗಳಿಗೆ ಇದ್ದಂಥ ಮೈಂಡನ್ನು ಓವರ್ಲೋಡ್ ಮಾಡಿ ಮತ್ತೆ ಎಲ್ಲ ಸಿಂಬಿಯೋಟ್ಸ್ಗಳನ್ನು ಕಂಟ್ರೋಲಿಗೆ ತಗೊಂಡ್ಬಿಟ್ಟು ಕ್ಲಿಂಟರ್ನಿಂದ ಫ್ರೀ ಆಗಬೇಕು ಅನ್ನೋದು ಆ್ಯಕ್ಚುಲಿ ಕಾಮಿಕ್ಸ್ನಲ್ಲಿ ಈ ಕೆಲಸನೆಲ್ಲ ಕಾರ್ನೇಜ್ ಮಾಡಿಕೊಡ್ತಾನೆ ಅವನೇ ಪ್ರತಿಯೊಂದು ಕೋಡೆಕ್ಸನ್ನು ಕಲೆಕ್ಟ್ ಮಾಡಿರ್ತಾನೆ ಆದರೆ ಈ ಟ್ರೈಲೋಜಿನಲ್ಲಿ ತೋರಿಸಿರೋ ಪ್ರಕಾರ ಕಾರ್ನೇಜನ್ನು ವೆನುಮ್ ತಿಂದಾಕಿದ್ದಾನೆ ಅದೂ ಅಲ್ಲದೆ ಈ ಟ್ರೈಲಾಜಿನ ಅಬ್ಸರ್ವ್ ಮಾಡಿದ್ರೆ ವೆನುಮ್ ಮತ್ತು ಎಡ್ಡಿ ರೀತಿ ಬೇರೆ ಯಾವ ಸಿಂಬಿಯೋಟ್ ಮತ್ತು ಹ್ಯೂಮನ್ ಕೂಡ ಬಾಂಡ್ ಆಗಿರೋದಿಲ್ಲ ಸೊ ಹಂಗಾಗಿ ಬರೀ ವೆನುಮ್ ಹತ್ರ ಮಾತ್ರ ಇದೆ ಅನ್ನೋ ರೀತಿ ತೋರ್ಸಿದಾರೆ ಅಂದರೆ ಒಂದ್ಸರಿ ಹಂಗೆ ಲುಕ್ ಹಾಕೊಂಡ್ ಬನ್ನಿ ವೆನುಮ್ ಫಸ್ಟ್ ಸಿನಿಮಾದಲ್ಲಿ ಲೈಫ್ ಫೌಂಡೇಶನ್ ಎಕ್ಸ್ಪೆರಿಮೆಂಟ್ ಮಾಡ್ತಿರೋ ಪ್ರಕಾರ ಈ ಸಿಂಬಿಯೋಟ್ಗಳು ಯಾರ ಜೊತೆ ಕೂಡ ಅಷ್ಟು ಈಸಿಯಾಗಿ ಬಾಂಡ್ ಆಗೋದಿಲ್ಲ ಆದರೆ ಕೊನೆಗೆ ಎಡ್ಡಿ ಮತ್ತೆ ವೆನುಮ್ ಬಾಂಡ್ ಆಗಿರ್ತಾರೆ ರಿಯೋಟ್ ಮತ್ತೆ ಡ್ರೇಕ್ ಆದರೆ ಅವರಿಬ್ರು ಕ್ಲೈಮ್ಯಾಕ್ಸ್ ನಲ್ಲಿ ಇವನೇ ಕೊಂದಾಗ್ತಾನೆ ಇನ್ನು ನೆಕ್ಸ್ಟ್ ಫಿಲಮ್ ನೋಡಿದ್ರೆ ಲೆಟ್ ದೇರ್ ಬಿ ಕಾರ್ನೇಜ್ ಇಲ್ಲಿ ಕ್ಲೇಟಸ್ ಕ್ಯಾಸಿಡಿ ಮತ್ತೆ ಕಾರ್ನೇಜ್ ನಡುವೆ ಅಂತ ದೊಡ್ಡ ಬಾಂಡಿಂಗ್ ಏನಿರಲ್ಲ ಒಂದ್ ವೇಳೆ ಆ ಬಾಂಡಿಂಗ್ ಬೆಳೆಯೋದಕ್ಕೆ ಟೈಮ್ ತೊಗೊಳತಿತ್ತೇನೋ ಬಟ್ ಅಷ್ಟರಲ್ಲಿ ವೆನುಮ್ಮ ಅವರಿಬ್ರು ತಿಂದಾಕಿರ್ತಾನೆ ಓಕೆ ವೆನುಮಗ ಮಗ ಗಂತೂ ಕೋಡೆಕ್ಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕಾಗಲಿಲ್ಲ ಅವ್ನ ಮೊಮ್ಮಗ ಟಾಕ್ಸಿನ್ ಅವನೂ ಈ ಸಿನಿಮಾದಲ್ಲಿ ತೋರಿಸಿದ್ರೆ ಡಿಟೆಕ್ಟಿವ್ ಮುಲಿಗನ್ ಬಾಡಿನಲ್ಲಿ ಇದ್ದಿದ್ದು ಅವನೇ ಅಂತೆ ಆದ್ರೆ ನಮ್ಗೆ ಯಾಕೋ ಹಂಗೆ ಅನ್ನಿಸ್ಲಿಲ್ಲ ಯಾಕಂದ್ರೆ ಆ ಸಿಂಬಿಯೋ ಡಿಸೈನ್ ಬೇರೆ ಥರನೇ ಇತ್ತು ಕಾಮಕ್ಕೆ ಆಕ್ಯುರೇಟಾಗಿ ಟಾಕ್ಸಿನ್ ತರ ಇರಲಿಲ್ಲ ಹೆಂಗಾದರೂ ಇರಲಿ ಟಾಕ್ಸಿನ್ ಮತ್ತೆ ಮುಲ್ಲಿಗನ್ ನಡುವೆನೂ ಕೂಡ ಬಾಂಡಿಂಗ್ ಬೆಳೆಯೋದ್ರೊಳಗಡೆ ಜನೋಫೇಜಸ್ಗಳು ಬಂದು ಅವನನ್ನು ತಿಂದಾಕ್ಬಿಡ್ತವೆ ಮತ್ತು ಮತ್ತೆ ಸಿನಿಮಾದ್ ಕೊನೆಯಷ್ಟೊತ್ತಿಗೆ ಅಲ್ಲಿರುವಂಥ ಎಲ್ಲ ಸಿಂಪ್ಯೂಡ್ಸ್ಗಳು ಕೂಡ ಸತ್ತೋಗ್ಬಿಡ್ತವೆ ಆಗ ನೀವು ಒಂದನ್ನು ಬಿಟ್ಟು ನೀವು ಹೋಲ್ ಟ್ರೈಲಾಜಿನ ಅಬ್ಸರ್ವ್ ಮಾಡಿದ್ರೆ ವೆನುಮ್ ಒಬ್ನೇ ಎಡ್ಡಿ ಜೊತೆ ಅಷ್ಟು ಚೆನ್ನಾಗಿ ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊಂಡಿದ್ದು ಹಂಗಾಗಿ ಅವನಲ್ಲೇನೆ ಕೋಡೆಕ್ಸ್ ಕ್ರಿಯೇಟ್ ಆಗಿದ್ದು ಕೂಡ ವೆನುಮ್ಗೆ ಬೇರೆ ಆಪ್ಷನ್ ಇಲ್ಲದೆ ಅವನನ್ನ ಅವನು ಸ್ಯಾಕ್ರಿಫೈಸ್ ಮಾಡಿಕೊಂಡ ಆದರೆ ಕಾಮಿಕ್ಸ್ ನಲ್ಲಿ ಹಿಂಗ್ ನಡೆಯಲ್ಲ ಅಲ್ಲೂ ಕೂಡ ವೆನುಮಿಂದಾನೆ ನಲ್ಗೆ ಎಚ್ಚರ ಆಗೋದು ಅದಿಂಗಪ್ಪ ಅಂತ ಹೇಳಿದ್ರೆ ವಿಯೆಟ್ನಾಂ ವಾರ್ನ ನಡೆಯುವಾಗ ಆ ಯುದ್ಧನ ಗೆಲ್ಲಬೇಕು ಅಂತೇಳಿ ಅಲ್ಲಿ ಕೆಲವು ಸೂಪರ್ ಸೋಲ್ಜರ್ಸ್ಗಳನ್ನು ಕ್ರಿಯೇಟ್ ಮಾಡಿರ್ತಾರೆ ಮತ್ತೆ ಆ ಸೂಪರ್ ಸೋಲ್ಜರ್ ಸೀರಮ್ಮನ ತಯಾರಿಸೋದಕ್ಕೋಸ್ಕರ ಒಂದು ಡ್ರ್ಯಾಗನ್ನ ಪಳೆಯುಳಿಕೆಯನ್ನು ಬಳಸಿರ್ತಾರೆ ಆ ಡ್ರ್ಯಾಗನ್ ಬೇರೆ ಯಾವುದೂ ಅಲ್ಲ ತೋರ್ ಹೊಡೆದು ಪ್ರಜ್ಞೆ ತಪ್ಪಿಸಿರ್ತಾನಲ್ಲ ಅದೇ ಸಿಂಬಿಯೋ ಡ್ರ್ಯಾಗನ್ದು ಸೊ ಹಂಗಾಗಿ ಆ ಸಿಂಬಿಯೋ ಡ್ರ್ಯಾಗನ್ ಮತ್ತೆ ಇಲ್ಲಿ ರೆಕ್ಸ್ ಸೋಲ್ಜರ್ನ ಹೋಸ್ಟ್ ಆಗಿ ಪಡ್ಕೊಳ್ಳುತ್ತೆ ಅಲ್ಲಿಂದ ತಪ್ಪಿಸ್ಕೊಂಡೋಗಿ ವೆನಮ್ ಕೈಲಿ ತಗಲಾಕೊಳ್ಳುತ್ತೆ ಇಲ್ಲಿ ರೆಕ್ಸ್ ಮತ್ತೆ ನಲ್ ಇಬ್ರು ಹೈಮೈಂಡಿಂದ ಇಂದ ಕನೆಕ್ಟ್ ಆಗಿರ್ತಾರೆ ಆದ್ರೆ ಯಾವಾಗ ಅವನು ವೆನಮ್ ಜೊತೆ ಮಾತಾಡ್ತಾನೋ ಅವಾಗ ಗೊತ್ತಾಗತ್ತೆ ಓ ನನ್ ಸಿಂಬಿಯೋಟ್ಸ್ಗಳು ಹಿಂಗೆ ಭೂಮಿ ತುಂಬಾ ಎಲ್ಲ ಅಡ್ಕೊಂಡ್ಬಿಟ್ಟಿದವೆ ಅಂತ ಆವಾಗ ವೆನುಮ್ ಅವನನ್ನ ಒಂದು ಗ್ರೆನೆಡ್ ಟ್ರ್ಯಾಪ್ ಒಳಗಡೆ ತಳ್ಳಿಬಿಟ್ಟು ಬ್ಲಾಸ್ಟ್ ಮಾಡ್ಬಿಟ್ಟು ಆ ಸಿಂಬಿಯೋಡ್ಸ್ ಮತ್ತೆ ರೆಕ್ಸ್ ಅನ್ನ ಕೊಂದಾಕ್ತಾನೆ ಆದ್ರೆ ನೆಲ್ ಜೊತೆ ಸೇಡನ್ನ ಕಟ್ಕೊಳ್ತಾನೆ ಈ ಗೋಸ್ಕರನೇ ನೆಲ್ ಭೂಮಿ ಮೇಲೆ ಅಟ್ಯಾಕ್ ಮಾಡೋದು ಅವಾಗ ನಮ್ಮ ಸೂಪರ್ ಹೀರೋಗಳೆಲ್ಲ ಸೇರ್ಕೊಂಡ್ಬಿಟ್ಟು ವೆನುಮ್ಗೆ ಸಪೋರ್ಟ್ ಮಾಡೋದು ಕೊನೆಗೆ ವೆನುಮು ಗಾಡ್ ಆಫ್ ಲೈಟ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಆಗಿ ನೆಲ್ನ ಡಿಫೀಟ್ ಮಾಡೋದು ಓಕೆ ಇದು ವೆನುಮ್ ಮತ್ತೆ ಜಿದ್ದಾ ಜಿದ್ದಿ ಕತೆ ಸಿನಿಮಾದಲ್ಲಿ ತೋರಿಸಿರೋದು ಇದ್ರ ಸಣ್ಣ ಪಾರ್ಟ್ ಅಷ್ಟೇ ಇನ್ನು ಕಿಂಗ್ ಇನ್ ಬ್ಲಾಕ್ ಕತೆ ತುಂಬಾ ದೊಡ್ಡದಿದೆ ಮತ್ತೆ ಈ ಸಿನಿಮಾದಲ್ಲೆಲ್ಲೂ ಇವನ ಪವರ್ಸ್ ಅಂಡ್ ಎಬಿಲಿಟೀಸ್ ಇವನ ಪರ್ಫಾರ್ಮೆನ್ಸ್ ಏನೂ ತೋರಿಸಿಲ್ಲ ಆಕ್ಚುಲಿ ಇವನಿಗೆ ಸಿಂಬಿಯೋಟ್ಸ್ ಗಳನ್ನ ಕ್ರಿಯೇಟ್ ಮಾಡೋದಲ್ಲದೆ ಹೀಲಿಂಗ್ ಕೆಪಾಸಿಟಿ ಫ್ಲೈಯಿಂಗ್ ಕೆಪಾಸಿಟಿ ರೀಜನ್ರೇಷನು ಶೇಪ್ ಶಿಫ್ಟಿಂಗು ಡಾರ್ಕ್ ಎನರ್ಜಿನ ಮ್ಯಾನ್ಪುಲೇಟ್ ಮಾಡ್ತಾನೆ ಸಿಂಬಿಯೋಟ್ ಗಳ ಜೊತೆ ಟೆಲಿಪತಿಕ್ಲಿ ಕನೆಕ್ಟ್ ಆಗಿರ್ತಾನೆ ಹೈಮೈಂಡ್ ನಲ್ಲಿ ಅದೇ ರೀತಿ ಯಾವುದೇ ತರದ ಡಾರ್ಕ್ ಮ್ಯಾಟರ್ ಕೂಡ ಇವನು ಕ್ರಿಯೇಟ್ ಮಾಡ್ತಾನೆ ಜೊತೆಗೆ ಇವನೊಬ್ಬ ಹಿಮ್ಮಾರ್ಟಲ್ ಅಂದರೆ ಅಂದ್ರೆ ಇವನಿಗೆ ಸಾವನ್ನೋದೇ ಇಲ್ಲ ಇನ್ನು ಸೂಪರ್ ಹ್ಯೂಮನ್ ಸ್ಟ್ರೆಂತು ಸ್ಪೀಡು ಡ್ಯೂರಬಿಲಿಟಿ ಇದೆಲ್ಲ ಚಿಕ್ಕ ಪುಟ್ಟ ಸೂಪರ್ ಹೀರೋ ಸೂಪರ್ ವಿಲನ್ಗಳಿಗೆಲ್ಲ ಇರುತ್ತೆ ಇವನಿಗೂ ಇದೆ ಆದರೆ ಇಷ್ಟೊಂದು ಪವರ್ಫುಲ್ಲಾಗಿರುವಂಥ ಈ ವಿಲನ್ಗೆ ವೀಕ್ನೆಸ್ ಯಾವುದು ಇಲ್ವಾ ಅಂತ ಕೇಳೋದಾದರೆ ಅದು ಒಬ್ಬನೇ ಒಬ್ಬ ಅದು ಗಾಡ್ ಆಫ್ ಲೈಟ್ ಅವನೊಬ್ಬನಿಂದ ಇವನನ್ನು ಕಂಟ್ರೋಲ್ ಮಾಡ್ಬೋದೇ ವಿನಃ ಇವನನ್ನು ಪರ್ಮನೆಂಟಾಗಿ ಕೊಲ್ಲೋದಿಕ್ಕಾಗಲ್ಲ ಈ ಥರ ಇದೆ ನೆಲ್ ಕ್ಯಾರೆಕ್ಟರು ಓಕೆ ಸೋನಿಯವರು ಇವನನ್ನು ಲೈವ್ ಆ್ಯಕ್ಷನಿಗೆ ತರ್ತೀವಿ ಅಂತಂತೆಲ್ಲ ಎಲ್ಲ ಹೇಳ್ತಾ ಇದಾರೆ ನೋಡೋಣ ಯಾವಾಗ ತರ್ತಾರೆ ಏನು ಅಂತೇಳಿ ಇಲ್ಲ ಟಾಬಿ ಸ್ಪೈಡರ್ ಸ್ಪೈಡರ್ಮ್ಯಾನ್ ಫೋರ್ ರೀತಿ ದಿ ಅಮೇಸಿಂಗ್ ಸ್ಪೈಡರ್ಮ್ಯಾನ್ ಫ್ರಾಂಚೈಸ್ನಲ್ಲಿ ಬರ್ತಿದ್ದಂಥ ಸೆನೆಸ್ಟರ್ ಸಿಕ್ಸ್ ಫಿಲಮ್ ರೀತಿ ಇದು ಕಸದ ಬುಟ್ಟಿಗೆ ಸೇರ್ಕೊಳ್ಳುತ್ತೋ ಇಲ್ವೋ ನೋಡಬೇಕು ಅಲ್ಲ ಮಾಡಿದರೆ ಸಂತೋಷವೇ ಆದರೆ ಚೆನ್ನಾಗಿ ಮಾಡಲಿ ಅಷ್ಟೇ ಓಕೆ ಇದಿಷ್ಟು ನಲ್ ಕ್ಯಾರೆಕ್ಟರ್ನ ಬಗ್ಗೆ ನನಗೆ ಗೊತ್ತಿದ್ದಂಥ ಇನ್ಫಾರ್ಮೇಷನು ಇನ್ನು ನಿಮ್ಗೇನಾದರೂ ಹೆಚ್ಚಿಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಅದೇ ರೀತಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು